ಎಲ್ಲರಿಗೂ ನಮಸ್ಕಾರ ಬೋರ್ಡಸ್ ಕಿಚನ್ ಗೆ ಸುಸ್ವಾಗತ ಇವತ್ತು ನಾವು ಬೋರ್ಡಸ್ ಕಿಚನ್ ಅಲ್ಲಿ ಮಸಾಲೆ ಮೆಣಸಿನಕಾಯಿ ಮಾಡುವ ವಿಧಾನವನ್ನು ತೋರಿಸಿ ಕೊಡ್ತಾ ಇದ್ದೇವೆ ಮೆಣಸಿನಕಾಯಿ ಒಳಗೆ ಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿ ಅದರೊಳಗೆ ಮಸಾಲೆ ಹಾಕಿ ಒಣಸಿ ಇಡೋದು ಅದು ಮತ್ತೆ ಬೇಕಾದಾಗ ಅಂದ್ರೆ ಊಟದ ಸಮಯದಲ್ಲಿ ಎಣ್ಣೆಯಲ್ಲಿ ಕರೆದು ಊಟಕ್ಕೆ ಉಪಯೋಗಿಸೋದು ಈ ಮಸಾಲೆ ಮೆಣಸಿನಕಾಯಿ ಇದ್ದರೆ ಊಟಕ್ಕೆ ಭಾರಿ ರುಚಿ ಇರುತ್ತದೆ मसाले मेणसिनकाई माड़ो विधान मसाले मेणसिनकाई हसी मेणसु बेको काल केजी हसी मेणस हसी मेणस तोट्टेला तेगिलिक्किल्ला हसी मेणसु तोळ्दु ओरसी इट्टिद्देने इदक्के सीळ्दु इदक्के मसाले हाक्लिक्किदे मसालेगे एनेनु बेको अंत नोडोण मूरु टेबल स्पून मेंते मूरु टेबल स्पून जीरिगे मूरु टेबल स्पून धनिया रुचिगे तक्कष्टु उप्पु नानिल्ली एरडु टेबल स्पून पुड़ी उप्पु तक्कोंडिद्देने ओले मेले बांडली इट्टु ई मेंते जीरिगे धनिया स्वल्प बिसि माड्कोळ्ता इद्देने आग पुड़ी माड्लिक्के सुलभ आगुत्तदे मिक्सि जार अल्लि इदन्नु बिसिलल्लि इट्टु सह बिसि माड्कोळ्ळबहुदु इदक्के एण्णेयन्नु हाकोदु बेड जास्ति बिसि आगोदु बेड मिक्सि जार अल्लि पुडी माड्लिक्के सुलभ आगलि अंत स्वल्प बिसि माड्ताइदे इदु स्वल्प बिसि आद मेले मत्ते धनिया अंद्रे कोत्तंबरि बीज हाकबेकु कोत्तंबरि बीज फस्ट् गे हाकिद्रे अदु बेग सुट्टु होग्तदे एरडु निमिष बिसि आद्रे साकु ईग धनिया हाक्ताइदेने ईग धनिया हाकि ಒಮ್ಮೆ ತಿರುಗಿಸಿ ಒಲೆ ಆಫ್ ಮಾಡ್ತಿದ್ದೇನೆ ಯಾಕಂದ್ರೆ ಜಾಸ್ತಿ ಬಿಸಿ ಆಗಿದ್ರೆ ಅದರ ಪರಿಮಳ ಹೋಗ್ತದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದನ್ನು ಸಣ್ಣ ಸಣ್ಣಗೆ ಪುಡಿ ಮಾಡ್ಕೊಳ್ಳಬೇಕು ಆಮೇಲೆ ಕೊನೆಗೆ ಉಪ್ಪು ಹಾಕಿ ಮತ್ತೆ ಪುಡಿ ಮಾಡಬೇಕು ಮೆಂತೆ ಜೀರಿಗೆ ಧನಿಯಾದು ಪುಡಿಯಾಗಿದೆ ಈಗ ಇದಕ್ಕೆ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸುತ್ತೇನೆ ಆಗ ಚೆನ್ನಾಗಿ ಮಿಕ್ಸ್ ಆಗ್ತದೆ ಎಲ್ಲಾ ಪುಡಿ ರೆಡಿ ಆಗಿದೆ ಈಗ ಇದನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಹಸಿಮೆಣಸನ್ನು ಸಣ್ಣ ಚಾಕುವಲ್ಲಿ ಈ ತರ ಒಂದು ಕಡೆ ಒಂದು ಬದಿಯಲ್ಲಿ ಮಾತ್ರ ಸಿಗಿದುಕೊಳ್ಳಬೇಕು ನೋಡಿ ಈ ತರ ಓಪನ್ ಆಗಬೇಕು ಇದಕ್ಕೆ ಪುಡಿಯನ್ನು ತುಂಬಿಸಬೇಕು ಚೆನ್ನಾಗಿ ಪುಡಿ ತುದಿವರೆಗೆ ತುಂಬಿಸಿ ಮತ್ತೆ ಈ ತರ ಮಡಚಿ ಇಡಬೇಕು ಆಗ ಪುಡಿ ಒಳಗಡೆ ಎಳ್ಕೊಳ್ಳುತ್ತದೆ ಇದೇ ರೀತಿ ಎಲ್ಲ ಮೆಣಸನ್ನು ಪುಡಿ ತುಂಬಿಸಿ ಒಂದು ದಿವಸ ಇಡಬೇಕು ಮರುದಿವಸ ಬೆಳಿಗ್ಗೆ ಅದನ್ನು ಬಿಸಿಲಿಗೆ ಇಡಬೇಕು ಒಳಗಿನ ಮಧ್ಯದ ಭಾಗಕ್ಕೆ ಸ್ವಲ್ಪ ಜಾಸ್ತಿ ಪುಡಿ ಹಾಕಿ ಇಡಬೇಕು ಯಾಕಂದ್ರೆ ಅಲ್ಲಿ ಜಾಗ ಜಾಸ್ತಿ ಇರ್ತದೆ ಹೀಗೆ ಪ್ರೆಸ್ ಮಾಡುವಾಗ ಒಳಗಡೆ ಎಲ್ಲಾ ಕಡೆ ಸೇರ್ತದೆ ಅದು ಮುಂಚಿನ ದಿವಸ ಈ ತರ ಪುಡಿ ಹೆಚ್ಚಿಟ್ರೆ ಉಪ್ಪು ಕಾರ ಚೆನ್ನಾಗಿ ಎಳ್ಕೊಳ್ತದೆ ಮರುದಿವಸ ಒಣಗಿಸ್ಲಿಕ್ಕೆ ಹಾಕ್ಲಿ ಒಣಗಿಲಿಕ್ಕೆ ಇಡ್ಲಿಕ್ಕೆ ಸರಿಯಾಗ್ತದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿ ನಮಗೆ ಸಹಕಾರ ನೀಡುತ್ತಿರುವ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ವಿಡಿಯೋಸ್ಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ಲ ಮೆಣಸಿನಕಾಯಿಗೆ ಮಸಾಲೆ ಪುಡಿ ತುಂಬಿಸಿ ಆಯ್ತು ಇದನ್ನು ಒಂದು ದಿವಸ ಹೀಗೆ ಇಡಬೇಕು ಅಂದ್ರೆ ಮುಂಚಿನ ದಿವಸ ಒಂದು ಮಧ್ಯಾಹ್ನದೊಳಗೆ ಮಾಡಿಟ್ರೆ ಮರುದಿವಸ ಬೆಳಿಗ್ಗೆ ಬಿಸಿಲಿಗೆ ಹಾಕ್ಲಿಕ್ಕೆ ಸರಿಯಾಗ್ತದೆ ಮೆಣಸಿನ ಹಸಿ ಮೆಣಸಿನೊಳಗಡೆ ಮಸಾಲೆ ಪುಡಿ ಹಾಕಿ ಇಟ್ಟು ಒಂದು ದಿವಸ ಆಯ್ತು ನೋಡಿ ಪುಡಿ ಉಪ್ಪು ಎಲ್ಲ ಬಿಟ್ಕೊಂಡು ಎಳ್ಕೊಂಡಿದೆ ಈಗ ಇದನ್ನು ಬಿಸಿಲಿಗೆ ಹಾಕಬೇಕು ಬಿಸಿಲಿಗೆ ಇಡಬೇಕು
ತಟ್ಟೆಯಲ್ಲಿ ಇಟ್ರೆ ಬಿಸಿಲಿಗೆ ಇಡ್ಲಿಕ್ಕೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಬಿಸಿಲಿಗೆ ಇಟ್ಟಿದ್ದೇನೆ ಮೊದಲನೇ ದಿನ ಅಂದ್ರೆ ಎರಡನೇ ಬಿಸಿಲು. ಮಸಾಲೆ ಮೆಣಸಿನಕಾಯಿಗೆ ಒಂದು ದಿವಸ ಮಸಾಲೆ ಹೆಚ್ಚಿ ಇಟ್ಟಿದ್ದು ಮತ್ತೆ ಎರಡು ದಿವಸ ಬಿಸಿಲಾಯ್ತು. ಈಗ ಮಸಾಲೆ ಮೆಣಸಿನಕಾಯಿಗೆ ಐದನೇ ದಿನದ ಬಿಸಿಲು, ಇನ್ನೊಂದು ಐದಾರು ದಿವಸ ಒಳ್ಳೆ ಬಿಸಿಲಲ್ಲಿ ಒಣಗಬೇಕು. ಹಸಿರು ಬಣ್ಣ ಹೋಗಿ ಒಣಗಿರುವ ಬಣ್ಣ ಬರ್ತದೆ ಅಷ್ಟರವರೆಗೆ ಚೆನ್ನಾಗಿ ಒಣಗಿಸಬೇಕು. ಆಗ ತುಂಬಾ ದಿನ ಬಾಳಿಕೆ ಬರ್ತದೆ. 10 ಬಿಸಿಲಾಯಿತು, ಚೆನ್ನಾಗಿ ಒಣಗಿದೆ. ಬಿಸಿ ಎಣ್ಣೆಯಲ್ಲಿ ಈಗ ಮಸಾಲೆ ಮೆಣಸಿನಕಾಯನ್ನು ಕರಿತಾ ಇದ್ದೇವೆ. ಡಾರ್ಕ್ ಬ್ರೌನ್ ಆಗುವವರೆಗೆ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಗರಿಗರಿಯಾದ ಮಸಾಲೆ ಮೆಣಸು ಊಟದೊಂದಿಗೆ ಸವಿಯಲು ತುಂಬಾ ರುಚಿಕರವಾಗಿರುತ್ತದೆ. ಗರಿಗರಿಯಾದ ಮಸಾಲೆ ಮೆಣಸು ರೆಡಿಯಾಗಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.